ಸ್ವಾತಂತ್ರ್ಯ ನಂತರದ 60 ವರ್ಷಗಳಲ್ಲಿ ರಾಷ್ಟ್ರವು ಕಂಡರಿಯದಂತಹ ಅಭೂತಪೂರ್ವ ಸರ್ಕಾರ 2006 ಫೆಬ್ರವರಿ 3 ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಎಂಬ ಮೂಲ ಮಂತ್ರದೊಂದಿಗೆ ವಿಧಾನಸೌಧದ ಮೆಟ್ಟಿಲೇರಿದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜ್ಯದ ಉನ್ನತಿಗೆ ಕಂಡ ಕನಸು ಅಪಾರ. ದೇವೇಗೌಡನ ಹೋರಾಟದ ಕೆಚ್ಚು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆತ್ಮವಿಶ್ವಾಸವನ್ನೇ ಬಂಡವಾಳವನ್ನಾಗಿಸಿಕೊಂಡು ಅಭಿವೃದ್ಧಿಪರ ಚಿಂತನೆಗಳಿಗೆ ಚಾಲನೆ ನೀಡಿದ ಯುವ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಜನತಾದರ್ಶನ, ಗ್ರಾಮ ವಾಸ್ತವ್ಯ, ಬಡ ಜನರನ್ನು ಬಾಧಿಸುತ್ತಿದ್ದ ಸಾರಾಯಿ ಮತ್ತು ಲಾಟರಿ ನಿಷೇಧ, ರೈತರ ಸಾಲ ಮನ್ನಾದಂತಹ ದಿಟ್ಟ ಹೆಜ್ಜೆಗಳನ್ನಿಟ್ಟರು. ಈ ರಾಜ್ಯದ 20 ಆಡಳಿತವನ್ನು ನಡೆಸತಕ್ಕಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಜೀವನದಲ್ಲಿ ಮರಲಿಕ್ಕೆ ಆಗದೇ ಇರತಕ್ಕಂತಹ ಹಲವಾರು ನೆನಪುಗಳನ್ನು ತುಂಬಿಕೊಂಡಿದ್ದೇನೆ. ಹಿಂದಿನ ಸರ್ಕಾರಗಳ ಬಂಡವಾಳಶಾಹಿ ಧೋರಣೆಯಿಂದ ಸಂಕಷ್ಟದಲ್ಲಿ ಮುಳುಗಿದ್ದ ರೈತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರೈತಾಪಿ ವರ್ಗ ಆತ್ಮಹತ್ಯೆಗೆ ಮೊರೆ ಹೋಗುತ್ತಿದ್ದ ಘಟನೆಗಳು ಸರ್ವೇ ಸಾಮಾನ್ಯವಾಗಿತ್ತು. ಯಾತಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ? ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಅನ್ನದಾತ ಅಂತ ಹೇಳ್ತೀವಿ ನಾವು, ವೇದಿಕೆಯ ಮೇಲೆ ಬಾಯಿ ತುಂಬಾ ಆರಿಸ್ತೀವಿ. ಏನ್ ಮಾಡಿದೀವಿ ರೈತರಿಗೆ 60 ಇತಿಹಾಸ? ಗ್ರಾಮಾಂತರ ಪ್ರದೇಶ, ಅದರಲ್ಲೂ ರೈತಾಪಿ ವರ್ಗದ ಪರ ಅಪಾರ ಕಾಳಜಿ ಹೊಂದಿದ್ದ ಕುಮಾರಸ್ವಾಮಿ ಅವರ ಸರ್ಕಾರವು ರೈತ ಸಮೂಹದ ಏಳಿಗೆಗೆ ಕಾಯ ವಾಚ ಮನಸ್ಸಾ ಶ್ರಮಿಸಿ ರೈತರ ಆತ್ಮವಿಶ್ವಾಸ ಹೆಚ್ಚಿಸುವ ಸಲುವಾಗಿ ರೈತರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮ ರೈತರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅರಿಯುವ ಪ್ರಾಮಾಣಿಕ ಪ್ರಯತ್ನ. ಇದು ರೈತರಲ್ಲಿ ಸರ್ಕಾರ ತಮ್ಮೊಂದಿಗಿದೆ ಎಂಬ ಭಾವನೆಯನ್ನು ಮೂಡಿಸಿತು. ಕೇವಲ ಸಂವಾದದಿಂದ ಮಾತ್ರ ಸಮಸ್ಯೆ ಪರಿಹಾರ ಆಗದು ಎಂಬ ಅರಿವಿದ್ದ ಕುಮಾರಸ್ವಾಮಿಯವರು ಸಾಲ ಮನ್ನಾದಂತಹ ಯೋಜನೆಯ ಜಾರಿಗೆ ಚಿಂತಿಸಿದರು. ಇದಕ್ಕೆ ಮಿತ್ರ ಪಕ್ಷಗಳ ತೀವ್ರ ವಿರೋಧ ವ್ಯಕ್ತವಾಯಿತು. ಸರ್ಕಾರ ಪತನ ಬೆದರಿಕೆಯೂ ಎದುರಾಯಿತು. ಇದ್ಯಾವುದನ್ನೂ ಲೆಕ್ಕಿಸದೆ ಕುಮಾರಸ್ವಾಮಿಯವರು ಸಾಲ ಮನ್ನಾದಂತಹ ರೈತಪರ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದರು. 25,000 ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಮತ್ತು 4% ಬಡ್ಡಿದರದಲ್ಲಿ ಹೊಸ ಸಾಲ ಮಂಜೂರಾತಿ. ಇದು ಅವರ ಇಚ್ಛಾಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ರೈತರ ಬದುಕು ದುಸ್ತರವಾದಂತ ಸನ್ನಿವೇಶವನ್ನು ನಾವೇನು ಕಂಡವು? ನಮ್ಮ ಸರ್ಕಾರದಲ್ಲಿ ನಾನು ತೆಗೆದುಕೊಂಡಂತ ಹಲವಾರು ನಿರ್ಧಾರಗಳಲ್ಲಿ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನೇನು ಕೊಟ್ಟಿದ್ದೇವೆ, ಅದರಲ್ಲಿ ಸಾಲ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮ ಇರಬಹುದು, ಕಬ್ಬು ಬೆಳೆದಂಥ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದಂಥ ನಮ್ಮ ರೈತರುಗಳಿಗೆ ಸರಿಯಾದ ರೀತಿಯ ಒಂದು ಬೆಳೆಗೆ ಬೆಲೆ ಸಿಗದೆ ಬೆಳೆಯನ್ನು ಮಾರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ 25,000 ರೂಪಾಯಿಗಳವರೆಗೆ ಸಾಲ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮದ ದಿಟ್ಟ ನಿರ್ಧಾರವನ್ನೇನು ಮಾಡಿದ್ದೇವೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡೋದ್ರ ಮುಖಾಂತರ ರೈತರ ಸಂಪೂರ್ಣ ಒಂದು ಸಾಲದ ಹೊರೆಯನ್ನು ಇವತ್ತು ತೊಡೆದು ಹಾಕಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ. ಕುಮಾರಸ್ವಾಮಿಯವರ ರೈತರ ಸಾಲ ಮನ್ನಾ ಯೋಜನೆಯನ್ನು ಅಂದು ಲೇವಡಿ ಮಾಡಿದ್ದ ಕೇಂದ್ರ ಸರ್ಕಾರದ ಗಣ್ಯರು ತಮ್ಮ ಬಜೆಟ್ನಲ್ಲಿ ಅದೇ ಅಂಶಗಳನ್ನು ಮಾರ್ಮಿಕವಾಗಿ ಅಳವಡಿಸಿಕೊಂಡಿದ್ದು ರೈತರ ಕಣ್ಣೊರೆಸುವ ತಂತ್ರ ಮಾಡಿದ್ದಾರೆ. ಈ ಮೊದಲು ಕುಮಾರಸ್ವಾಮಿಯವರು ಪ್ರಕಟಿಸಿದ್ದ
ಸಾಲ ಮನ್ನಾ ಫಲಾನುಭವಿ ರೈತರಿಗೆ ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಷರತ್ತುಗಳು ಅಡ್ಡಿಯಾಗುತ್ತವೆ. ಇದರಿಂದ ಕೇಂದ್ರದ ಸಾಲ ಮನ್ನಾ ಯೋಜನೆ ರಾಜ್ಯದ ರೈತರಿಗೆ ಕನ್ನಡಿಯೊಳಗಿನ ಗಂಟಾಗಿ ಪರಿಣಮಿಸಿದೆ. ಹೀಗಾಗಿ ಕೇಂದ್ರದ ಯೋಜನೆ ಕುಮಾರಸ್ವಾಮಿಯವರ ಸಾಲ ಮನ್ನಾ ಯೋಜನೆಯಷ್ಟು ಪ್ರಾಮಾಣಿಕವಾಗಿಲ್ಲ ಎಂಬುದು ಅರಿವಾಗುತ್ತದೆ. ರಾಜ್ಯದ ರೈತರ ಕಲ್ಯಾಣಕ್ಕಾಗಿ 7,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಜಾರಿ ಅಗತ್ಯ ಎಂದು ಆರ್ಥಿಕ ಇಲಾಖೆ ರಾಜ್ಯಪಾಲರಿಗೆ ವರದಿ ನೀಡಿದೆ. ಕುಮಾರಸ್ವಾಮಿ ಅವರು ಈ ಪ್ಯಾಕೇಜ್ ಜಾರಿ ಮಾಡುವ ಮೂಲಕ ರೈತರ ಮುಖದಲ್ಲಿ ನಗುವನ್ನು ಕಾಣುವ ತವಕದಲ್ಲಿದ್ದಾರೆ. ಜನತಾ ದರ್ಶನದಲ್ಲಿ ಬಡವರ ಬಗ್ಗೆ ಏನ್ ಕಾರ್ಯಕ್ರಮ ತರಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಅರಿವು ಮೂಡಿಸತಕ್ಕಂತ ಕೆಲಸವನ್ನ ಈ ದೇಶದ ಈ ರಾಜ್ಯದ ಆ ಬಡವರ್ಗದ ಜನ ಏನಿದ್ದಾರೆ ಧ್ವನಿ ಇಲ್ಲದೆ ಇರತಕ್ಕಂಥವ್ರು ಅವರಿವತ್ತು ನನಗೆ ಅರಿವು ಮೂಡಿಸಿರ್ತಕ್ಕಂಥದ್ದು ಅವ್ರಿಗೆ ನಿಜಕ್ಕೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಅಂಗವಿಕಲರು ಮತ್ತು ವಯೋವೃದ್ಧರು ತಮ್ಮ ನೋವನ್ನು ನೇರವಾಗಿ ತೋಡಿಕೊಳ್ಳಲು ಅನುಕೂಲವಾಗುವಂತೆ ಅಧಿಕಾರಶಾಹಿ ವಿಳಂಬ ನೀತಿಯನ್ನು ಹತ್ತಿಕ್ಕಲು ರೂಪಿಸಿದ ಮಹತ್ವಪೂರ್ಣ ಚಿಂತನೆಯೇ ಜನತಾ ದರ್ಶನ. ಈ ಚಿಂತನೆಯನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತಂದ ಕುಮಾರಸ್ವಾಮಿಯವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ರೂಪಿಸುವ ಮೂಲಕ ನಿಜ ಜನನಾಯಕ ಎನಿಸಿಕೊಂಡಿದ್ದಾರೆ. ಜನತಾ ದರ್ಶನದಲ್ಲಿ ಬಂದ 20 ಲಕ್ಷಕ್ಕೂ ಅಧಿಕ ಅರ್ಜಿಗಳಲ್ಲಿ 70% ಅರ್ಜಿಗಳಿಗೆ ಪರಿಹಾರ. ಹೀಗೆ ಕುಮಾರಸ್ವಾಮಿಯವರು ಹಗಲು ರಾತ್ರಿ ಎಂಬ ಪರಿವೇ ಇಲ್ಲದೆ 18 ಗಂಟೆಗಳ ಕಾಲ ಸತತ ಜನತಾ ದರ್ಶನ ನಡೆಸಿದ ಉದಾಹರಣೆಗಳಿವೆ. ಆರಂಭದಲ್ಲಿ ವಾರದಲ್ಲಿ ಒಂದು ದಿನ ಎಂಬಂತೆ ಆರಂಭವಾದ ಜನತಾ ದರ್ಶನ, ನಂತರ ಕುಮಾರಸ್ವಾಮಿಯವರ ಸುತ್ತಮುತ್ತ ಪ್ರತಿದಿನ ಪ್ರತಿಕ್ಷಣ ಜನತಾ ದರ್ಶನದಂತಹ ವಾತಾವರಣವೇ ನಿರ್ಮಾಣವಾಗುತ್ತಿತ್ತು. ಜನತಾ ದರ್ಶನದಲ್ಲಿ ಕುಮಾರಸ್ವಾಮಿಯವರು ಸಾರ್ವಜನಿಕರೊಂದಿಗೆ ಬೆರೆಯುತ್ತಿದ್ದ ಪರಿ, ಅವರ ಸರಳತೆ, ಸ್ಥಳದಲ್ಲಿಯೇ ಸ್ಪಂದಿಸುತ್ತಿದ್ದ ಶೈಲಿ, ಸಂತೈಸುತ್ತಿದ್ದ ಬಗೆಯಿಂದ ಅವರ ಹೃದಯವಂತಿಕೆ ಮತ್ತು ವಿಶಾಲ ಮನೋಭಾವದ ಅರಿವಾಗುತ್ತದೆ. ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳಲ್ಲಿ ಮಧ್ಯರಾತ್ರಿಯ ಸಂದರ್ಭದಲ್ಲೂ ಅವರ ಸಮಸ್ಯೆಗಳು, ಅವರ ಸಂಕಷ್ಟಗಳ ಬಗ್ಗೆ ನನ್ನ ಮುಂದೆ ಚರ್ಚೆಯನ್ನು ಮಾಡಿದಾಗ ನನ್ನ ಕಣ್ಣು ತುಂಬಿ ಬಂದಿರತಕ್ಕಂಥ ಪ್ರಕರಣಗಳು ಹಲವು. ಜನತಾ ದರ್ಶನ ಹಳ್ಳಿಗಾಡು ಜನರಿಗೆ ಕೈಗೆಟುಕದಂತಾದಾಗ ರೂಪಿತವಾದುದು ಗ್ರಾಮ ವಾಸ್ತವ್ಯ. ಮುಖ್ಯಮಂತ್ರಿಯೇ ಗ್ರಾಮವಾಸಿಗಳ ಮನೆ ಬಾಗಿಲಿಗೆ ಹೋಗಿ ಕಷ್ಟ ಕಾರ್ಪಣ್ಯಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಮಾಡುವ ಈ ಯೋಜನೆ ಹಿರಿಯ ನಾಯಕರನ್ನು ನಿಬ್ಬೆರಗಾಗಿಸಿತ್ತು. ದೊರೆತನಕ ದೂರು ಎಂಬುದು ಹಳೆಯ ಮಾತು, ಆದರೆ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಶೈಲಿಯಿಂದ ದೂರಿದ್ದಲ್ಲಿಗೆ ದೊರೆ ಎಂಬುದನ್ನು ಸಾಧ್ಯವಾಗಿಸಿದ ಏಕೈಕ ರಾಜಕಾರಣಿ. ಗ್ರಾಮಾಂತರ ಪ್ರದೇಶದ ಜನತೆಯ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ಪ್ರದರ್ಶಿಸುತ್ತಿದ್ದ ಕಾಲದಲ್ಲಿ ಮುಖ್ಯಮಂತ್ರಿಯೇ ಮನೆ ಬಾಗಿಲಿಗೆ ಬಂದಾಗ ಗ್ರಾಮೀಣ ಜನತೆಯಲ್ಲಿ ತಮ್ಮ ಹಕ್ಕಿಗಾಗಿ ಆಗ್ರಹಿಸುವ ಜಾಗೃತಿ ಮೂಡಿತು. ಇದೇ ನಿಜವಾದ ಅಧಿಕಾರ ವಿಕೇಂದ್ರೀಕರಣ. ಕುಮಾರಸ್ವಾಮಿಯವರು ಹಾಲಕ್ಕಿ ಒಕ್ಕಲಿಗ, ಸಿದ್ದಿ ಜನಾಂಗ, ಲಂಬಾಣಿ, ಮೀನುಗಾರ, ಸೋಲಿಗ ಮತ್ತು ಕೊಳಚೆ ಪ್ರದೇಶವಾಸಿಗಳ ಮನೆಯೂ ಸೇರಿದಂತೆ ಸಮಾಜದಲ್ಲಿ ತೀರಾ ಹಿಂದುಳಿದ ದಲಿತರ, ಅಲ್ಪಸಂಖ್ಯಾತರ ನಿವಾಸಗಳಲ್ಲಿ ವಾಸ್ತವ್ಯವನ್ನು ಹೂಡುವ ಮೂಲಕ ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿದರು. ಇದೆಲ್ಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಹೆಗ್ಗಳಿಕೆ. ಜನಸಾಮಾನ್ಯರು, ಅಂಗವಿಕಲರು, ವಿಧವೆಯರು, ವಯಸ್ಸಾಗಿರತಕ್ಕಂಥ ವೃದ್ಧರು ಒಬ್ಬ ಮುಖ್ಯಮಂತ್ರಿಯನ್ನು ನೇರವಾಗಿ ಸಂಪರ್ಕ ಮಾಡಿ